हलो गाइस वेलकम बैक टू माय चैनल नन्न हेसरु लता एल्लरु चेन्नागिद्दीरा अंत भावस्तीनि इवत्तु नन्न वीडियोदल्लि नानु अति अद्भुतवाद ओंदु परिहारदोंदिगे निम्मोंदिगे बंदिद्दीनि ಈ ಒಂದು ಪರಿಹಾರವನ್ನು ನೀವು ಮನೆಯಲ್ಲೇ ಸರಳವಾಗಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೇನೇ ಮನೆಯ ಮೇಲೆ ಬೀಳುವಂತಹ ಕೆಟ್ಟ ದೃಷ್ಟಿಯು ಕಡಿಮೆಯಾಗಿ ನಕಾರಾತ್ಮಕ ಶಕ್ತಿ ಏನಿರುತ್ತೆ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೇನೇ ಈ ಒಂದು ಪರಿಹಾರಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಮೊದಲನೆಯದಾಗಿ ನೋಡ್ಕೊಳ್ಳೋಣ ಮೊದಲನೆಯದಾಗಿ ನಿಂಬೆಹಣ್ಣು ಹಾಗೇನೇ ಎರಡು ಏಲಕ್ಕಿ ಒಂದು ಸ್ಪೂನ್ ಅಷ್ಟು ಇಲ್ಲಿ ನಾನು ಕಲ್ಲುಪ್ಪನ್ನ ತಗೊಂಡಿದ್ದೀನಿ ಯಾವುದೇ ಪರಿಹಾರವನ್ನ ಹೇಳಿದಾಗ ಕಲ್ಲುಪ್ಪನ್ನ ತಗೊಂಡಾಗ ಬೇಗ ಅದರ ಪರಿಹಾರ ಅನ್ನೋದು ನಮಗೆ ಸಿಗುತ್ತೆ ಹಾಗೇನೇ ನಾನು ಇಲ್ಲಿ ಏಳು ಲವಂಗವನ್ನ ತಗೊಂಡಿದ್ದೀನಿ ಈ ಲವಂಗದಲ್ಲಿ ಯಾವುದೇ ರೀತಿ ಮೊಗ್ಗು ಹಾಗೇನೇ ಇರಬೇಕಾಗುತ್ತೆ ನಂತರ ಒಂದು ಅರಿಶಿನದ ದಾರವನ್ನ ತಗೊಂಡಿದ್ದೀನಿ ಅಂದ್ರೆ ಬಿಳಿ ದಾರಕ್ಕೆ ನಾನು ಅರಿಶಿನವನ್ನ ಹಚ್ಚಿದ್ದೀನಿ ನಂತರ ಒಂದು ಕೆಂಪು ಬಟ್ಟೆಯನ್ನ ತಗೊಂಡಿದ್ದೀನಿ ನಿಮ್ಮತ್ರ ಇಲ್ಲ ಅಂದ್ರೆ ನೀವು ಗಂದಿಗೆ ಅಂಗಡಿಯಲ್ಲಿ ಕೂಡ ಸಿಗುತ್ತೆ ಇಲ್ಲ ನಿಮ್ಮ ಬ್ಲೌಸ್ ಪ್ಲೀಸ್ ಏನಿರುತ್ತೆ ಅದನ್ನು ನೀವು ಚೋದು ಯಾವ ರೀತಿ ಮಾಡೋದು ಅಂತ ನೋಡಬಹುದು ನಾನು ಒಂದು ಕೆಂಪು ಬಟ್ಟೆಯನ್ನು ಚೌಕಾಕಾರದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಈ ರೀತಿಯಾಗಿ ಹಾಸಿದ್ದೀನಿ ನೀವು ನೋಡ್ತಾ ಇರಬಹುದು ಇದಕ್ಕೆ ನಾನು ಮೊದಲನೆಯದಾಗಿ ಎರಡು ಏಲಕ್ಕಿಯನ್ನು ತಗೊಂಡಿದ್ದೀನಿ ಇದು ನಿಮಗೆ ಏಲಕ್ಕಿ ಏನಿದೆ ಇದು ಧನ ಆಕರ್ಷಣೆಯನ್ನು ಚೆನ್ನಾಗಿ ಮಾಡುತ್ತೆ ಹಾಗಾಗಿ ಇದನ್ನು ಎಲ್ಲ ಕಡೆಯಲ್ಲೂ ಈ ಏಲಕ್ಕಿಯನ್ನು ಬಳಸ್ತಾರೆ ನಂತರ ನಾನು ಇಲ್ಲಿ ನೋಡ್ತಾ ಇರಬಹುದು ಏಳು ಲವಂಗವನ್ನ ತಗೊಂಡಿದ್ದೀನಿ ನೋಡ್ತಾ ಇರಬಹುದು ಈ ರೀತಿ ಫುಲ್ ಫಿಲ್ ಆಗಿರಬೇಕು ಅದರ ಗುಂಡು ಅನ್ನೋದು ಈ ಲವಂಗಕ್ಕೆ ಧನದ ಆಕರ್ಷಣೆಗೂ ಕೂಡ ಬರುತ್ತೆ ಹಾಗೇನೇ ಒಂದು ವಶೀಕರಣ ಅನ್ನೋದನ್ನ ಇದನ್ನ ಹೆಚ್ಚಾಗಿ ಬಳಸ್ತಾರೆ ನಂತರ ನಾನು ಇಲ್ಲಿ ಒಂದು ನಿಂಬೆಹಣ್ಣನ್ನ ತಗೊಂಡಿದ್ದೀನಿ ಹಣ್ಣನ್ನು ಬಳಸೋದ್ರಿಂದ ಮನೆಯ ಮೇಲಿರುವಂತಹ ಕೆಟ್ಟ ದೃಷ್ಟಿ ಏನೇ ಇದ್ರೂ ಕೂಡ ಹೊರಟೋಗುತ್ತೆ ಹಾಗೇನೇ ದೃಷ್ಟಿ ತೆಗಲಿಕ್ಕೆಲ್ಲ ನಿಂಬೆಹಣ್ಣನ್ನು ಬಳಸ್ತಾರೆ ಹಾಗೇನೇ ನಿಮ್ಮ ದುಡಿತಾ ಇರೋರ ಮೇಲೆ ಯಾರಾದರೂ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಹಾಗೆಯೇ ಸುಖ ಸುಮ್ಮನೆ ನಿಮ್ಮ ದುಡ್ಡು ಎಲ್ಲ ಖರ್ಚಾಗ್ತಾ ಇದ್ರೂ ಕೂಡ ಇದನ್ನು ಬಳಸಲಾಗುತ್ತೆ ಉಪ್ಪು ಉಪ್ಪನ್ನು ಏನಂದರೆ ಉಪ್ಪು ಲಕ್ಷ್ಮಿಯ ಸಂಕೇತ ಅಂತಲೇ ಹೇಳ್ಬೋದು ಇದನ್ನು ನಾವು ಸಮುದ್ರದಲ್ಲಿ ಲಕ್ಷ್ಮಿ ಉದ್ಭವ ಆಗಿರೋದು ಅಂತಲೇ ಹೇಳ್ತಾರೆ ಹಾಗಾಗಿ ಇಲ್ಲಿ ಉಪ್ಪನ್ನು ಬಳಸಿದ್ದೀನಿ ನಂತರ ಈ ನಾಲ್ಕು ಮೂಲೆಯನ್ನು ಈ ರೀತಿ ಸಮಾನವಾಗಿ ಹಿಡಿದುಕೊಂಡು ಈ ರೀತಿ ನೀವು ಮಡಚಬೇಕಾಗುತ್ತೆ ನಾಲ್ಕು ದಿಕ್ಕಿಗೂ ನೋಡ್ತಾ ಇರ್ಬೋದು ಹೀಗೆ ಇವೆಲ್ಲವೂ ನಿಮಗೆ ಮನೆಯಲ್ಲೇ ಅಂದರೆ ಅಡುಗೆ ಮನೆಯಲ್ಲೇ ಸಿಗುವಂತಹ ಒಂದು ಅದ್ಭುತ ಪರಿಹಾರದಲ್ಲಿ ನೀವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ಈ ರೀತಿ ನೀವು ನಾಲ್ಕು ಮೂಲಗಳನ್ನು ಹಿಡಿದು ಗಂಟನ್ನು ಕಟ್ಟಬೇಕಾಗತ್ತೆ ನೀವು ಬಟ್ಟೆ ಬೇಕಾದರೆ ಕೆಂಪು ವಸ್ತ್ರ ಬೇಕಾದರೆ ಇನ್ನೂ ಚಿಕ್ಕದಾಗಿ ಬೇಕಾದರೂ ನೀವು ತೊಗೊಳ್ಬೋದು ನೋಡ್ತಾ ಇರ್ಬೋದು ನಾನು ಒಂದು ಅರಿಶಿನ ದಾರವನ್ನು ಮಾಡ್ಕೊಂಡಿದ್ದೀನಿ ಈ ರೀತಿ ನೀವು ಇದನ್ನು ಗಂಟನ್ನು ಸರಳವಾದ ಪರಿಹಾರ ಈ ರೀತಿ ನೀವು ಗಂಟನ್ನು ಕಟ್ಟಿದ ನಂತರ ನಿಮ್ಮ ಮನೆಯ ದೇವರ ಮನೆ ಏನಿರುತ್ತೆ ಆ ದೇವರ ಮನೆಯ ಲಕ್ಷ್ಮೀ ಪೋಟದ ಮುಂದೆ ಇದನ್ನು ಇಟ್ಟು ಅರಿಶಿಣ ಕುಂಕುಮವನ್ನು ಹಚ್ಚಿ ಹಾಗೆಯೇ ಅಕ್ಷತೆ ಕಾಳನ್ನು ಹಾಕಿ ನೀವು ಊದುಬತ್ತಿಯನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕಾಗತ್ತೆ ಅಂದರೆ ನಿಮ್ಮ ಸಕಲ ಕಷ್ಟ ಏನಿದೆ ನಿಮ್ಮ ಸಾಲದ ಸಮಸ್ಯೆ ಹಾಗೆಯೇ ಹಣಕಾಸಿನ ಸಮಸ್ಯೆ ಏನೇ ಇದ್ದರೂ ಕೂಡ ಆ ದೇವರಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗತ್ತೆ ತದನಂತರ ಇದನ್ನು ನೀವು ಮನೆಯ ಮುಂದಗಡೆ ಏನು ನಾವು ಸಿಂಹ ದ್ವಾರ ಅಂತ ಹೇಳ್ತೀವಿ ಆ ಮನೆಯ ಮುಂದೆ ಅಲ್ಲಿ ನೀವು ಇದನ್ನು ಕಟ್ಟಬೇಕಾಗತ್ತೆ ಅಂದರೆ ನೀವು ಮನೆಯ ಒಳಗಡೆ ಭಾಗದಲ್ಲಿ ಕಟ್ಟುವಂಥದ್ದಲ್ಲ ಮನೆಯ ಹೊರಗಡೆ ಭಾಗದಲ್ಲಿ ಇದನ್ನು ಕಟ್ಟುವಂಥದ್ದು ಅಂದರೆ ನೀವು ಯಾರಾದರೂ ಬಂದರೆ ಅವರಿಗೆ ಕಾಣುವ ರೀತಿಯಲ್ಲಿ ಇದನ್ನು ನೀವು ಕಟ್ಟಬೇಕಾಗತ್ತೆ ನೀವು ಅರಿಶಿನ ಕುಂಕುಮ ಹೂವು ಅಕ್ಷತೆ ಕಾಳನ್ನೆಲ್ಲ ಹಾಕಿ ಪೂಜೆ ಮಾಡಿದ ನಂತರ ಮನೆಯ ಹೊರಗಡೆ ಭಾಗದಲ್ಲಿ ಅಂದರೆ ಸಿಂಹದ್ವಾರದ ಹೊರಗಿನ ಕಡೆ ಕಟ್ಟಬೇಕಾಗತ್ತೆ ಮನೆಯ ಒಳಗಡೆ ಯಾವುದೇ ಕಾರಣಕ್ಕೂ ಕಟ್ಟಬೇಡಿ ಮನೆಯ ಹೊರಗೆ ಕಟ್ಟಬೇಕಾಗತ್ತೆ ಮನೆಯಿಂದ ಹೊರಗಡೆ ಓಡಾಡುವವರಿಗೂ ಕೂಡ ಇದು ಕಂಡರೆ ತುಂಬಾ ಒಳ್ಳೆಯದು ಹಾಗೆಯೇ ಮನೆಗೆ ಬರುವವರಿಗೆ ಇದನ್ನು ನೀವು ಯಾವತ್ತು ಕಟ್ಟಬೇಕು ಅಂದರೆ ಈ ಪರಿಹಾರವನ್ನು ನೀವು ಶುಕ್ರವಾರ ದಿನ ಮಾಡಿದರೆ ತುಂಬಾ ಒಳ್ಳೆಯದು ನಾಳೆನೇ ಕೂಡ ಶುಕ್ರವಾರ ಅವತ್ತಿನ ದಿನ ಮಾಡಿದರೆ ತುಂಬಾ ಒಳ್ಳೆಯದು ನೀವು ಇದು ನೀವು ಯಾವ ಸಮಯದಲ್ಲಿ ಕಟ್ಟಬೇಕು ಅಂದರೆ ಬೆಳಗ್ಗೆ ಪೂಜೆ ಮಾಡುವಾಗಾದರೂ ಕಟ್ಬೋದು ಇಲ್ಲ ಸಂಜೆ ಪೂಜೆ ಮಾಡುವಾಗಾದರೂ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತಿರಲ್ಲ ಆ ಟೈಮಲ್ಲಿ ಕಟ್ಬೋದು ರಾಹು ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಕಟ್ಟಲಿಕ್ಕೆ ಹೋಗಬೇಡಿ ಇಲ್ಲ ನೀವು ಅಮಾವಾಸ್ಯೆ ಹುಣ್ಣಿಮೆಯ ದಿನ ಬೇಕಾದರೂ ಇದನ್ನು ನೀವು ಮನೆಯ ಬಾಗಿಲಿಗೆ ಕಟ್ಬೋದು ಇದನ್ನು ನೀವು ವಾರ ವಾರ ಚೇಂಜ್ ಮಾಡಬೇಕಾಗತ್ತೆ ಈ ಶುಕ್ರವಾರ ಮಾಡಿದರೆ ನೆಕ್ಸ್ಟ್ ಶುಕ್ರವಾರ ಇದನ್ನು ಮತ್ತೆ ಮಾಡಬೇಕಾಗತ್ತೆ ಮಾಡುವಾಗ ಮತ್ತೆ ನೀವು ಅದೇ ಬಟ್ಟೆಯನ್ನು ಅಂದರೆ ಕೆಂಪು ವಸ್ತ್ರವನ್ನು ಇಟ್ಟಿದ್ರೆ ಆಯಿತು ಅದರಲ್ಲಿರುವಂತಹ
ಉಪ್ಪು ಏಲಕ್ಕಿ ಲವಂಗ ಹಾಗೇನೆ ನಿಂಬೆ ಹಣ್ಣನ್ನು ತೆಗೆದು ಯಾವುದಾದರೂ ಒಂದು ಗಿಡಕ್ಕೆ ಹಾಕಬಹುದು ಇಲ್ಲ ಅಂದ್ರೆ ಯಾರು ತುಳಿದಿರುವಂತಹ ಜಾಗಕ್ಕೆ ಹಾಕಿ ನಂತರ ನೆಕ್ಸ್ಟ್ ಶುಕ್ರವಾರ ಪೂಜೆ ಮಾಡುವಾಗ ಇದೇ ರೀತಿ ನೀವು ಕಂಟಿನ್ಯೂ ಮಾಡೋದರಿಂದ ನಿಮ್ಮ ಮನೆ ಇರುವಂತಹ ಕೆಟ್ಟ ದೃಷ್ಟಿಗಳು ಕೂಡ ಹೋಗುತ್ತೆ ಹಾಗೇನೆ ನಿಮ್ಮ ಸಾಲದ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಇದರಲ್ಲಿ ಹಾಕಿರುವಂತ ವಸ್ತುಗಳು ಎಲ್ಲವೂ ಲಕ್ಷ್ಮಿಗೆ ಸಂಬಂಧಪಟ್ಟಿರುವಂತ ವಸ್ತುಗಳು ಆಗಿರುತ್ತದೆ ಹಾಗೆ ಹಣವನ್ನ ಆಕರ್ಷಿಸುವ ಶಕ್ತಿ ಕೂಡ ಇದರಲ್ಲಿ ಇರುತ್ತೆ ನೀವು ಕಷ್ಟಪಟ್ಟಂತ ವಸ್ತುವು ನಿಮ್ಮನ್ನು ಬಿಟ್ಟು ಯಾವತ್ತೂ ಹೋಗೋದಿಲ್ಲ ಹಾಗೆಯೇ ನೀವು ಯಾವುದೇ ಕೆಲಸವನ್ನ ಮಾಡಬೇಕಾದರೆ ಅದರಲ್ಲಿ ಇರುವಂತ ಶ್ರದ್ಧೆ ಸಮಯ ಎಲ್ಲವೂ ಕೂಡ ಬಹಳ ಮುಖ್ಯವಾಗಿರುತ್ತದೆ ಪರಿಹಾರವನ್ನ ಶ್ರದ್ಧೆ ಭಕ್ತಿ ಇಂದ ಮಾಡಿ ಖಂಡಿತವಾಗ್ಲೂ ನಿಮಗೆ ಉತ್ತಮ ಫಲ ಸಿಗುತ್ತೆ ಹಾಗೇನೇ ನಿಮ್ಮ ಹಣದ ಸಮಸ್ಯೆ ಏನೇ ಇದ್ದರೂ ಕೂಡ ಪರಿಹಾರವಾಗಿ ನೆಮ್ಮದಿಯಿಂದ ಇರ್ತೀರಾ ಅಂತಾನೆ ಹೇಳ್ಬೋದು ನೀವು ಕೂಡ ನಾಳೆಯಿಂದನೇ ಕೂಡ ಶುಕ್ರವಾರ ನಾಳೆನೇ ಕೂಡ ಇದನ್ನು ಸ್ಟಾರ್ಟ್ ಮಾಡ್ಬೋದು ಇಲ್ಲ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಕೂಡ ಇದನ್ನು ಮಾಡ್ಬೋದು ಆದರೆ ವಾರಕ್ಕೆ ಒಂದು ಸರಿ ಬದಲಾಯಿಸಬೇಕಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ದಯವಿಟ್ಟು ನನ್ನ ವಿಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಶೇರ್ ಕಮೆಂಟ್ನ ಮಾಡೋದನ್ನು ಮಾತ್ರ ಮರಿಬೇಡಿ ತುಂಬ ಜನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಯಾಕೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ ವಿಡಿಯೋನ ಕೊನೆಯ ತನಕ ನೋಡಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಿಮ್ಮೆಲ್ಲರ ಸಪೋರ್ಟು ನನಗೆ ಅತೀ ಮುಖ್ಯವಾದದ್ದು ಹಾಗೆಯೇ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಸಿಗುತ್ತೆ ಹಾಗೆಯೇ ಯಶಸ್ಸು ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್